ಮಾಧ್ಯಮಗಳಿಗೆ ಬಗ್ಗೆ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಮಂಡೂರು ಅಂತ. ಪ್ರಯೋಗ ಸ್ಟುಡಿಯೋ ಸಂಸ್ಥಾಪಕ ಹಾಗೆ ಒಳ್ಳೆ ಕನ್ನಡ ಮೂಡಿಗಳ ಸಂಸ್ಥಾಪಕ ನಿರ್ದೇಶಕ. ನಿಮಗೆಲ್ಲ ಖಂಡಿತವಾಗಿ ಇಲ್ಲಿ ಇವತ್ತು ನಮ್ಮ ಸೇರುವಂತೆ ಭರತ್ ಅವರು ಪ್ಯಾಕೇಜ್ ಭರತ್ ಅವರು ಕಳೆದ 7 ಸೀಸನ್ ಇಂದ ಪ್ಯಾಕ್ ಕ್ರಿಕೆಟ್ ಲೀಗ್ ಅಂತ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ರು. ಹೀಗೆ ಕಳೆದ ಬಾರಿ ನಮ್ಮ ಓಟಿಟಿ ಮೂಲಕ ರಂಗಭೂಮಿ ಪ್ರೀಮಿಯರ್ ಲೀಗ್ ಅಂತ ಒಂದು ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡಿ ಅದೊಂದು ಪ್ರಯೋಗಾತ್ಮಕ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಓಟಿಟಿಯಲ್ಲಿ ಅದನ್ನ ಲೈವ್ ನೋಡಿದ್ವಿ. ನಾವು ಹೇಗೆ ಹಾಟ್ಸ್ಟಾರ್ ಅಲ್ಲಿ IPL ಟೂರ್ನಮೆಂಟ್ ಅನ್ನ ಲೈವ್ ನೋಡಬಹುದು, ಹಾಗೆ ನಮ್ಮ ಓಟಿಟಿಯಲ್ಲಿ ಸಾರ್ವಜನಿಕರು ಅದನ್ನ ಗೂಗಲ್ ಪ್ಲೇ ಸ್ಟೋರ್ಗೆ ಮತ್ತೆ ಆಪಲ್ ಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೋಡ್ತಾ ಇದ್ರು. ಅಲ್ಲಿ ಹಾಗೆ ಭರತ್ ಬಂದು ನೋಡಿದ್ಮೇಲೆ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಈ ಟೂರ್ನಮೆಂಟ್ ಕೂಡ ನಾವು ನಮ್ಮ ಓಟಿಟಿ ಲೇಖಕರೆ ಇದು ಕನ್ನಡದ ಎಲ್ಲ ಸಿನಿಮಾ ನಟ ಫ್ಯಾನ್ಸ್ ಕ್ರಿಕೆಟ್ ಲೀಗ್ ಕ್ಲಬ್ ಆದ್ರಿಂದ ಪ್ರತಿಯೊಬ್ಬ ನಟರದು ಅವರದೇ ಒಂದು ಫ್ಯಾನ್ಸ್ ತಂಡವನ್ನು ಕಟ್ಕೊಂಡು ಅಲ್ಲಿಂದ ಟೂರ್ನಮೆಂಟ್ ನ ಪ್ಲೇಸ್ ಮಾಡ್ತಾ ಇದ್ರು. ಅದು ದೂರದೃಶ್ಯ ಕೇಳಿದೆ, ಅದನ್ನು ಅವರು ಮಾರ್ಕೆಟ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾಗ ಯಾಕೆ ಇದನ್ನ ನಾವು ಓಟಿಟಿ ಮೂಲಕ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಸೊ ಭರತನನ್ನು ಕೂತ್ಕೊಂಡು ಯೋಚನೆ ಮಾಡಿ ಮಾಡಿದ್ವಿ. ಇದ್ರ ಜೊತೆಗೆ ಇನ್ನೊಂದು ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಅಂತ ಒಂದು ಟೂರ್ನಮೆಂಟ್ ಕೂಡ ನಡೀತಾ ಇದೆ. ಅದು 15 ಸೀಸನ್ ಆಗಿ 14 ಸೀಸನ್ ಇವಾಗ ಏಪ್ರಿಲ್ 11 ತಾರೀಕಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತಂಡ ಅವರು ಸಹ ಅವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಅದರಲ್ಲಿ ಥ್ರಿಲ್ಲರ್ ಬಾಯ್ಸ್ ಅಂತ ಥ್ರಿಲ್ಲರ್ ಮಂಜು ಅವರ ತಂಡ ಕೂಡ ಮತ್ತೆ ಒಂದು ಗ್ರೇಟ್ ವಿನರ್ಸ್ ಅಂತ ರವಿಚಂದ್ರನ್ ಸರ್ ಅವರ ಟೀಮ್ ಕೂಡ ಅಲ್ಲಿ ಆಡ್ತಾ ಇದೆ. ಈ ಮೂರು ತಂಡಗಳನ್ನ ನಾವು ಅನಾವರಣತಾ ಇದ್ದು ಅದನ್ನು ಕೂಡ ನಾವು ಓಟಿಟಿಯಲ್ಲಿ ಏರ್ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಚಿಕ್ಕದಾಗಿ ಒಂದು ಸಣ್ಣ ಪರಿಚಯ ಕೊಟ್ಬಿಡ್ದಂದ್ರೆ ಪ್ರಯೋಗ ಸ್ಟುಡಿಯೋರಿಗೆಲ್ಲ ತಿಳಿದ ಹಾಗೆ ಸಾಕಷ್ಟು ಸರಿ ನಾವಿಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ನಮಗೆ ಮಾಧ್ಯಮದಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಈಗಾಗಲೇ 5 ವರ್ಷ ಕಾಲ ಇಡ್ತಾ ಇದ್ದೀವಿ. ಮೇ 1 ತಾರೀಕು ನಮ್ದು 5 ವರ್ಷ ತುಂಬಾ ಪ್ರಯೋಗ ಸ್ಟುಡಿಯೋಗೆ. ಈ ಕಳೆದ 5 ವರ್ಷದಲ್ಲಿ ಚಿಕ್ಕದಾಗಿ ಶುರು ಆದಂತ ಒಂದು ಸ್ಟುಡಿಯೋ 900-950 ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಕಳೆದ ವರ್ಷ ನಿಮಗೆಲ್ಲ ತಿಳಿದ ಹಾಗೆ ಕೋವಿಡ್ ಬಂದ್ಮೇಲೆ ನಮ್ಮ ತರಹ ಸಾಕಷ್ಟು ಪುಟ್ಟ ಪುಟ್ಟ ರಂಗಮಂದಿರಗಳು ಮುಚ್ಚೋ ಸ್ಥಿತಿಗೆ ಬಂತು. ಅದು ನಮಗೂ ಕೂಡ ಅರಿವೆ ಆಗಿತ್ತು ಏನ್ ಮಾಡಬೇಕು. ಈಗ ಜನ ಸೇರ್ಸಕಾಗ ನಮಗೆ ಗೊತ್ತಿದ್ದೆ ಆನ್ಲೈನ್ ಫೋರಂ ಅಲ್ಲಿ ಏನ್ ಮಾಡೋದು ಅಂತ. ಹಾಗೆ ಮಾಡ್ತಾ ಮಾಡ್ತಾ ಯೋಚನೆ ಮಾಡಿದಾಗ ನಾವು ಒಂದಷ್ಟು ಪ್ರಪೋಸಲ್ ತಗೊಂಡು ಒಂದು ಬಹುರಾಷ್ಟ್ರೀಯ ಕಂಪನಿಗಳ ಓಟಿಟಿಗಳನ್ನ ಮುಂದೆ ಹೋದ್ವಿ. ಈ ತರ ಒಂದಷ್ಟು ಪ್ರೊಡಕ್ಷನ್ ಮಾಡ್ತಾ ಇದ್ವಿ, ನಿಮ್ಮ ಓಟಿಟಿಲಿ ನಮ್ಮ ಕನ್ನಡ ಕಂಟೆಂಟ್ ಗಳನ್ನ ಹಾಕ್ಬೋದು ಅಂತ. ಅಲ್ಲಿ ನಮ್ಗೆ ಸಿಕ್ಕಿದ ರೆಸ್ಪಾನ್ಸ್ ನೋಡಿದಾಗ ಒಂದ್ಸಲಿ ವಾಪಸ್ ಬಂದು ನೋಡಿದ್ವಿ, ಯಾಕೆ ಇವತ್ತು ಹೋಗಿ ಕೂತ್ಕೊಂಡು ಅವ್ರಿಗೆ ಹೋಗಿಬೇಕು, ನಮ್ದೇ ಓಟಿಟಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಇದ್ರಲ್ಲಿ ಏನೇ ಅಂತ ವಿಶೇಷ ಅಂತ ಯೋಚನೆ ಮಾಡಿದಾಗ ಕೊಟ್ಟಿದ್ದೆ ಒಂದೇ ಕನ್ನಡ. ಕನ್ನಡ ವಿಜಯದಶಮಿಯಿಂದ ಇದುವರೆಗೆ ನಾವು ಆಲ್ರೆಡಿ ಮಾಡ್ಕೊಂಡು ಬಂದು ಈಗಾಗಲೇ ಸಾಕಷ್ಟು 150 ಕಂಟೆಂಟ್ ಗಳನ್ನ ನಮ್ಮ ಓಟಿಟಿಲಿ ಹಾಕಿದ್ದೀವಿ. ಕನ್ನಡದ ಕಿರುಚಿತ್ರ ಒಂದೆರಡು ಸಿನಿಮಾಗಳು ಕೂಡ ಇದೆ. ಮಧುಪೂರ್ಣ ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾ ಕೂಡ ನಮ್ಮ ಇದರಲ್ಲೇ ಇದೆ. ಶ್ರೀನಿವಾಸ್ ಪ್ರಭು ಸರ್ ಅವರ ಒಂದು ಸಿನಿಮಾ ಈಗಾಗಲೇ ನಮ್ಮ ಓಟಿಟಿಲಿ ರಿಲೀಸ್ ಆಗ್ತಾ ಇದೆ, ಬಿಗ್ಬಾರ್ ಅಂತ, ಅದು ಕೂಡ ರಾಜ್ಯ ಪ್ರಶಸ್ತಿ ವಿಜೇತ ಚಿತ್ರ. ಹೀಗೆ ಥಿಯೇಟರ್ಗಳಲ್ಲಿ ನೋಡೋಕೆ ಆಗದಿರುವಂತ ಸದವಿ ರುಚಿಯ ಒಳ್ಳೆ ಕಂಟೆಂಟ್ ಸಬ್ಜೆಕ್ಟ್ ಗಳನ್ನ ನಾವು ತಂದು ಹಾಕ್ತಾ ಇದೀವಿ. ಇದರ ಜೊತೆಗೆ ಈ ಮುಂದಿನ ವರ್ಷಕ್ಕೆ ನಾವೇ ಒರಿಜಿನಲ್ ಕಂಟೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೂಡ ಒಂದು ಸೀಕ್ವೆನ್ಸಸ್ ಅಪ್ರೂವ್ ಮಾಡಿದ್ದಕ್ಕೆ ಕಂಟೆಂಟ್ ಗಳೆಲ್ಲ ರೆಡಿ ಆಗಿದೆ. 365 ಶಾರ್ಟ್ ಫಿಲ್ಮ್ಸ್ ಗಳು ಕೂಡ ಆಗಿರುವಂತಹ ಸ್ಕ್ರಿಪ್ಟ್ ರೆಡಿ ಇಟ್ಕೊಂಡಿದ್ದೀವಿ. ಹಂತ ಹಂತವಾಗಿ ಅದನ್ನ ಮಾಡ್ತಾ ಬರ್ತೀವಿ. ಇದರಿಂದ ನಾವು ಪ್ರತಿಯೊಂದು ತಿಂಗಳು ಎಲ್ಲ ಗ್ರಾಮೀಣ ಕ್ರೀಡೆಗಳನ್ನ ನಾವು ಓಟಿಟಿ ಮುಖಾಂತರ ತರ್ಕೊಂಡಿದ್ವಿ. ಕ್ರಿಕೆಟ್ ಅನ್ನೋದು ಒಂದು ಪ್ರಾರಂಭ. ಇಲ್ಲಿಂದ ಪ್ರತಿಯೊಂದು ಜಿಲ್ಲೆಗೂ ಹೋಗಿ ನಾವು ಸ್ಪೋರ್ಟ್ಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ, ಕ್ರಿಕೆಟ್ ಕಂಡಕ್ಟ್ ಮಾಡ್ತೀವಿ. ಅದಕ್ಕೆ ಬರೋದನ್ನು ಮಾತಾಡಿದ್ವಿ, ನಮ್ಗೆ ಸಾಕಷ್ಟು ಮಾಧ್ಯಮ ಸಪೋರ್ಟ್ ಬೇಕಾಗುತ್ತೆ. ಒಂದು ಓಟಿಟಿ ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂದ್ರೆ ಒಂದಾದ ಬಿಸ್ನೆಸ್ ಒಂದು ಸಾಫ್ಟ್ವೇರ್ ಟೂ ಅಷ್ಟೇ ಅಲ್ಲ, ಅದ್ರ ಒಳಗಡೆ ಕಂಟೆಂಟ್ ಬೇಕಾಗಿರುವಂತಹ ವಿಷನ್, ಲಾಂಗ್ ವಿಷನ್, ಕನ್ನಡದ ಕಂಟೆಂಟ್ ಗಳನ್ನ ಹಾಕ್ಬೇಕು. ಇದರಿಂದ ಸಾಕಷ್ಟು ಕನ್ನಡದ ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ ಕೆಲಸದ ಅವಕಾಶಗಳನ್ನು ನಾವು ಇಲ್ಲಿ ತರಿಸ್ಕೊಡೋದಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಇದು ಒಂದಿಷ್ಟು ನಮ್ಮ ಚಿಕ್ಕ ಪರೀಕ್ಷೆ ಇದ್ರ ಬಗ್ಗೆ. ಇನ್ನು ಈ 15 ಸೀಸನ್ ಗಳು 8 ಸೀಸನ್ ಮಾಡಿರೋದಕ್ಕೆ ನಾವು ಇಲ್ಲಿಂದ ಲೈವ್ ಸ್ಟ್ರೀಮಿಂಗ್ ಕೊಡ್ತಾ ಇದೀವಿ. ಅಂದ್ರೆ ಅಲ್ಲಿ ಒಂದು 5 ಕ್ಯಾಮ್ರಾ ಸೆಟ್ಅಪ್ ಇಟ್ಬಿಟ್ಟು ಇಂಟರ್ನ್ಯಾಷನಲ್ ಕ್ವಾಲಿಟಿ ಏನು ಬರುತ್ತೆ ಅದೇ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂತ ನಮ್ಮ ಕ್ರಿಕೆಟ್ ಕ್ರಿಕೆಟ್ ಪಂದ್ಯ ನಮ್ಮ ಓಟಿಟಿ ಮೂಲಕ ಲೈವ್ ಪ್ರಸಾರ ಆಗುತ್ತೆ. ಯಾರ್ಯಾರು ಪಂದ್ಯದ ನೋಡದಲ್ಲಿ ಬರಕ್ ಆಗಬೇಕು ಅವ್ರ ಮೊಬೈಲಲ್ಲೇ ಕುತ್ಕೊಂಡು ನೇರವಾಗಿ ವೀಕ್ಷಿಸಬಹುದು. ಎರಡು ದಿನ ಇರುತ್ತೆ. 11 ತಾರೀಕು ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಟೋಟಲ್ 3 ದಿನ ಈ ಟೂರ್ನಮೆಂಟ್ ಇರುತ್ತೆ. ಲೆಜೆಂಡರಿ ಇಲ್ಲ ಸರ್, ಅದೇ ಲೆಜೆಂಡರಿ ಅಲ್ಲಿ ಗೋಲ್ಡನ್
ರವಿಚಂದ್ರನ್ ಸರ್ ಅವರನ್ನ ಪ್ರಿಯರು ಅಂತ ಅದೇ ಬೇರೆ ಇದೆ. ಬಟ್ ಎರಡು ಪಂದ್ಯಗಳನ್ನ ನಾವು ಪ್ರಸಾರ ಮಾಡ್ತಾ ಇದೀವಿ. ಅಲ್ಲಿ ಅವರು ಬರಬೇಕಿತ್ತು, ಬಟ್ ಕಾರಣಗಳಿಂದ ಈ ಸಲ ಈ ಪಂದ್ಯವನ್ನ ಮೂರು ದಿನ ನಾವು ಕನ್ನಡದ ಎಲ್ಲ ವೀಕ್ಷಕರಿಗೆ, ಯಾಕಂದ್ರೆ ಇದು ಇಂತ ಕನ್ನಡದ ಟ್ಯಾಲೆಂಟ್ ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಅಂತ ಮುಂಚಿತವಾಗಿ ನೋಡ್ತಾರೆ. ಅವರೇನಂದ್ರೆ ಗೂಗಲ್ ಪ್ಲೇ ಸ್ಟೋರ್ಗೆ ಮತ್ತೆ ಆಪಲ್ ಫೋನ್ ಯೂಸ್ ಮಾಡೋದು ಆಪ್ ಸ್ಟೋರ್ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಮ್ಯಾಚ್ ಬರ್ತಾ ಇರುತ್ತೆ, ಅದನ್ನ ನೋಡ್ಬೋದು. ಮೂರು ದಿನ ಈ ಪಂದ್ಯ ಮುಂಚಿತವಾಗಿರುತ್ತೆ. 9-10 9-10 ಬರೋದವರು ಟೂರ್ನಮೆಂಟ್ 11 ತಾರೀಕು ಈ ತಿಂಗಳೇನೆ ಆದಿತ್ಯ ಇದ್ರ ಬಗ್ಗೆ ಪದ್ಯದ ಬಗ್ಗೆ ಮತ್ತೆ ಈ ಟೂರ್ನಮೆಂಟ್ ಬಗ್ಗೆ ಬರೋದನ್ನ ಎಕ್ಸ್ಪ್ಲೇನ್ ಮಾಡಿ. ನನ್ನ ಹೆಸರು ಪ್ರಭಾತ್ ಅಂತ, ಮಟ್ಟಾಗಿ ಸಂಸ್ಥಾಪಕ. ನಾವು ಫ್ಯಾನ್ಸ್ ಕ್ರಿಕೆಟಿಂಗ್ ಅಂತ ಮಾಡ್ತಾ ಇದ್ದೀವಿ. ಎಲ್ಲ ಒಂದು 7 ವರ್ಷದಿಂದ ಎಲ್ಲ ಸಪೋರ್ಟ್ ಇಂದ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇದು 8ನೇ ವರ್ಷ ಬಂದು ಪುನೀತ್ ರಾಜ್ಕುಮಾರ್ ಅವರ ಹೆಸರು ಮಾಡ್ತಾ ಇದ್ದೀವಿ. ಈ ವರ್ಷ ನಮಗೆ ಸಪೋರ್ಟ್ ಆಗಿ ಪ್ರಯೋಗ ಬೀರೋದು ಕನ್ನಡ ಓ ಟಿ ಟಿನೇ ಮಾಡೋಣ ಲೈವ್, ಒಂದು ಏನಾಗುತ್ತೆ ನೋಡೋಣ, ನಮ್ಮ ಕಡೆಯಿಂದ ಪ್ರಯತ್ನ ಮಾಡೋಣ ಅಂತ ಹೇಳಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಎಲ್ಲರನ್ನ ಕೇಳ್ಕೊಳ್ಳೋದು ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿ. ಇವಾಗ ಒಂದು ಫ್ಯಾನ್ಸ್ಗೆ ಅಂತ ಯಾರು ನಡೆಯಲ್ಲ, ಯಾರು ಎಲ್ಲ ಸ್ಟಾರ್ಸ್ಗೆ ಅಂತ ನಡೀತಾ ಇರುತ್ತೆ ಎಲ್ಲ ಕ್ರಿಕೆಟ್ ಲೀಗು. ಫ್ಯಾನ್ಸ್ಗೆ ಅಂತ ನಾವೇ ಸ್ಟಾರ್ಟ್ ಮಾಡಿದ್ರೆ, ಯಾಕೆ ನಾನು ಫ್ಯಾನ್ ಆಗಿ ಬಂದಿರೋದು ಇಂಡಸ್ಟ್ರಿಗೆ, ಫ್ಯಾನ್ ಆಗಿ ಬಂದು ಸಿನಿಮಾಗಳೆಲ್ಲ ಪ್ರಮೋಷನ್ಸ್ ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಲೇ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಫ್ಯಾನ್ಸ್ ಕ್ರಿಕೆಟ್ ಲೀಗು ಒಂದು ದೊಡ್ಡ ಲೆವೆಲ್ಗೆ ಆಗಬೇಕು ಅನ್ನೋದು ನನ್ನ ಆಸೆ, ಮತ್ತೆ ಎಲ್ಲ ಕಂಪ್ಲೀಟ್ ಎಲ್ಲ ಫ್ಯಾನ್ಸ್ಗಳು ಆಸೆ ಅದು. ಎಲ್ಲ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗಿಂತ. ನಾವು ಮಾಡಿರೋ ಉದ್ದೇಶ ಏನಂದ್ರೆ, ಈ ಫ್ಯಾನ್ಸ್ಗಳು ಕಿತ್ತಾಟಗಳು ಇರಬಾರ್ದು, ಅವ್ರ ಫಿಲಮ್ ಅವ್ರ ಸ್ಟಾರು ಅವರೆಲ್ಲ ಇರಬಾರ್ದು. ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಒಂದು ಚೆನ್ನಾಗಿರುತ್ತೆ. ಎಲ್ಲ ಒಂದು ಕಡೆ ಸೇರೋಣ, ಒಂದು ವರ್ಷಕ್ಕೆ ಒಂದು ಟೂರ್ನಮೆಂಟ್ ಮಾಡೋಣ, ಎಲ್ಲ ಚೆನ್ನಾಗಿ ಆಡ್ಕೊಂಡು ಚೆನ್ನಾಗಿ ಹೋಗೋಣ ಅಂತ ಒಂದು ಶುರು ಮಾಡಿದ್ವಿ. 100 ಟೀಮ್ ಇದೆ. ಶಿವಣ್ಣ ಫ್ಯಾನ್ಸ್ ಇದೆ, ರಮ್ಯಾ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್, ಪ್ರಜ್ವಲ್ ಫ್ಯಾನ್ಸ್, ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್, ಗಣೇಶ್ ಫ್ಯಾನ್ಸ್, ಧನಂಜಯ ಫ್ಯಾನ್ಸ್, ಲವ್ಲಿ ಸ್ಟಾರ್ ಪ್ರೇಮ್ ಫ್ಯಾನ್ಸ್, ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್, ಇಚ್ಛಾ ಸದೀಪ್ ಫ್ಯಾನ್ಸ್, ಜಗ್ಗೇಶ್ ಫ್ಯಾನ್ಸ್, ರಘು ಮುಖರ್ಜಿ ಫ್ಯಾನ್ಸ್. ಟೋಟಲ್ 12 ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು 4 ಗ್ರೂಪ್ ಮಾಡಿದ್ದೀವಿ, ಎ ಬಿ ಸಿ ಡಿ ಅಂತ ಗ್ರೂಪ್ ಮಾಡಿದ್ವಿ. ಒಂದು 12 ಲೀಗ್ ಮ್ಯಾಚಸ್ ನಡೆಯುತ್ತೆ, ಆಮೇಲೆ ಸೆಮಿ ಮತ್ತೆ ಫೈನಲ್ ನಡೆಯುತ್ತೆ. ವಿಜಯನಗರ ಬಿ ಎಸ್ ಗ್ರೌಂಡಲ್ಲಿ ಸೋಮಣ್ಣ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಈಗ ಟ್ರೋಫಿನ ಬರೀ ಕ್ಯಾಶ್ ಪ್ರೈಸ್ ಏನಾಗಿದೆ? ಕ್ಯಾಶ್ ಪ್ರೈಸ್ 30,000, ವಿನ್ನರ್ಸ್ಗೆ ಅಂತ ಕ್ಯಾಶ್ ಪ್ರೈಸ್ ಇಟ್ಟಿದ್ದೀವಿ. ರನ್ನರ್ಸ್ಗೆ 20,000 ಇನ್ ಟ್ರೋಫಿ, ವಿನ್ನರ್ಸ್ಗೆ ಟ್ರೋಫಿ, ರನ್ನರ್ಸ್ಗೆ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್ ಕಾಮನ್. ಎಂಟ್ರಿ ಫೀಸ್ 15,000 ಎಂಟ್ರಿ ಫೀಸ್, ಒಂದು ಟೀಮಿಂದ 15,000 ಎಂಟ್ರಿ ಫೀಸ್. ನಾವು ಜಾಸ್ತಿ ಮಾಡಿರೋದು ಏನಕ್ಕೆ ಅಂದರೆ, ನಮಗೆ ಸಪೋರ್ಟಿವ್ ಆಗಿ ಸ್ಪಾನ್ಸರ್ಸ್ ಬರಲ್ಲ. ಚಿಕ್ಕ ಚಿಕ್ಕ ಸ್ಪಾನ್ಸರ್ಗಳು ಸಿಗ್ತಾರೆ ನಮಗೆ, ದೊಡ್ಡ ಲೆವೆಲ್ ಸ್ಪಾನ್ಸರ್ ಸಿಗಲ್ಲ. ಈಗ ಆದಷ್ಟು ಎಲ್ಲ ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಂಪ್ನಿಗಳು ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಶಶಾಂಕ್ ಸರ್ ಆಗ್ಬೋದು, ಇನ್ನ ಟೀಮ್ ಆಗ್ಬೋದು, ಮತ್ತೆ ಎಲ್ಲ ಕಂಪ್ನಿಗಳಿಂದ, ಮತ್ತೆ ನಮ್ಮ ಪಾಷಾ ಸರ್ ಅಂತ ಇದ್ದಾರೆ ಅವ್ರ ಕಡೆಯಿಂದ, ಎಲ್ಲ ಸಿನಿಮಾ ರಂಗದಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಕುಮಾರ್ ಸರ್ ಮತ್ತೆ ಶಶಿಧರ್ ಸ್ಟುಡಿಯೋದಿಂದ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ತಂಡಕ್ಕೂ ನಾನೇ ಜರ್ಸಿಗಳು ನಮ್ಮ ಕಡೆಯಿಂದಾನೆ ಕೊಡ್ತಾ ಇದ್ದೀನಿ. 2 ದಿನ ಜರ್ಸಿ ಏನು ಆಡ್ತಾರೆ, ಪ್ರತಿಯೊಬ್ಬರಿಗೂ ಒಂದೊಂದು ಕಲಾದಲ್ಲಿ ಜರ್ಸಿ ಬರ್ತದೆ. ಸೊ ಎಲ್ಲ ತಂಡಗಳು ಸೇರ್ತಾ ಇದೆ. ಇಲ್ಲ, ಫ್ರೀ ಆಗಿ ಬರ್ತಾರೆ, ಯಾವುದೂ ಸಬ್ಸ್ಕ್ರಿಪ್ಷನ್ ಇಲ್ಲ ಇಲ್ಲಿ. ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಾವು ಮತ್ತೆ ಇವಾಗ ಹೆಂಗೆ ಬೇರೆ ಬೇರೆ ಮ್ಯಾಚಸ್ ಎಲ್ಲ ನೋಡ್ತಾರೆ ಆನ್ಲೈನಲ್ಲಿ, ಆ ಥರ ನೋಡ್ಬೋದು. ಇವಾಗ ಓಪನಿಂಗ್ ಬಂದು ಸೋಮಣ್ಣ ಸರ್, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಬರ್ತಾ ಇದ್ದಾರೆ, ನಮ್ಮ ಶಶಾಂಕ್ ಸರ್ ಬರ್ತಾ ಇದ್ದಾರೆ, ಆಮೇಲೆ ಪ್ರೇಮ್ ಅವರು, ಈ ಥರ ಒಂದು 3 ಜನ ಬರ್ತಾರೆ. ಫೈನಲ್ ಮ್ಯಾಚ್ಗೆ ರವಿ ಚೇತನ್ ಸರ್, ಸೃಜನ್ ಲೋಕೇಶ್ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವೇನು ಪಬ್ಲಿಸಿಟಿ ಮಾಡಿಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಪ್ಲಾನ್ ಮಾಡ್ಕೊಂತೀನಿ. ಈಗ ಲೀಗ್ ಮ್ಯಾಚಸ್ ಎಲ್ಲ 6 ಓವರ್ ಇರುತ್ತೆ, ಲೀಗ್ ಮ್ಯಾಚಸ್ ಎಲ್ಲ 6 ಓವರ್ ಇರುತ್ತೆ, ನೆಕ್ಸ್ಟ್ ಮ್ಯಾಚಸ್ ಎಲ್ಲ 8 ಓವರ್ ಇರುತ್ತೆ, ಸೆಮಿ ಮತ್ತೆ ಫೈನಲ್. ನಮ್ಗೆ ಆದಷ್ಟು ಒಂದು 10 ಮ್ಯಾಚ್ ಒಂದೇ ದಿನದಲ್ಲಿ ಮುಗಿಯುತ್ತೆ, ನೆಕ್ಸ್ಟ್ ಎಲ್ಲ ಇನ್ನ ಮ್ಯಾಚಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಫೈನಲ್ 8 ಓವರ್ಸ್ ಇರುತ್ತೆ. ಫೈನಲ್ ನಮಗೆ ಟೈಮ್ ತುಂಬ ಇರುತ್ತೆ, ಮ್ಯಾಚಸ್ ಕಮ್ಮಿ ಇರೋದ್ರಿಂದ ನಾವು ಓವರ್ಸ್ ಎಕ್ಸ್ಟೆಂಡ್ ಮಾಡಿದ್ವಿ. ಒಂದು ಏನಂದ್ರೆ, ಇದು ಪ್ರಯೋಗಾತ್ಮಕವಾಗಿ ನಾವು ಕೂಡ ಆಗ್ತಿರೋದ್ರಿಂದ ಕನ್ನಡ ಒಂದಷ್ಟು ನಮಗೆ ಬಿಸ್ನೆಸ್ ಸೆಕ್ಟರ್ಸ್ ಅಲ್ಲಿ
ನಮಗೂ ಅದೇ ಸಹ ಪ್ರಶ್ನೆ ಬಂದಿದ್ದು ಯಾಕೆ ಉಲ್ಲೀಕರಣ ಅಂತ ನಾವು ಟೀಮ್ ಮಾಡಿದ್ರೆ ಬರೀ ಕನ್ನಡ ಹೇಳ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಕನ್ನಡ ಹೇಳ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಕನ್ನಡದ ಆಡಿಯನ್ಸ್ ಇಲ್ಲ ನೀವು ಕನ್ನಡವನ್ನು ಇಷ್ಟಪಡೋರಿಲ್ಲ ಪ್ರತಿ ಸಲ ಇದೇ ನಮಗೆ ನೆಗೆಟಿವ್ ಪಾಯಿಂಟ್ಸ್ ಅನ್ನು ತುಂಬೋದಕ್ಕೆ ಸಾಕಷ್ಟು ಕಡೆ ನಮ್ಗೆ ಹೇಳಿದ್ರು ಅದನ್ನ ಚಾಲೆಂಜ್ ಆಗಿ ತಗೊಂಡೆ ನಾವು ಇನ್ನು ಆನ್ಲೈನ್ ಕನ್ನಡ ಓಡಿಟಿ ಅಂತ ಮಾಡಿ ಯಾಕಂದ್ರೆ ಪ್ರಯೋಗಶ್ರೀಮೂಲಿಂದ ನಮ್ಗೆ ಅಲ್ಲಿ 900 ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿರೋದ್ರಿಂದ ಇಲ್ಲಿ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಜನಪದ ಗೀತೆ ಹೀಗೆ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳು ಇರ್ತವೆ ಅಂದ್ರೆ ಸಿನಿಮಾ ಜೊತೆ ಜೊತೆಗೆ ಬೇರೆ ಕಲಾಪ್ರಕಾರಗಳು ಕೂಡ ತರ್ತಿದ್ವಿ ತುಳು ಕೊಂಕಣಿ ಕೊಡುವ ಮತ್ತೆ ಬ್ಯಾರಿ ಭಾಷೆಗಳನ್ನು ಇಲ್ಲಿ ಬಳಸ್ಕೊಂಡಿದ್ವಿ ಯಾಕಂದ್ರೆ ಅವರು ಕೂಡ ನಮ್ಮ ಕನ್ನಡದವರೇ ಕರ್ನಾಟಕದಲ್ಲಿ ನಿಂತ ಮೇಲೆ ಅವ್ರು ನಮ್ಮ ಕನ್ನಡದವರೇ ಅವರನ್ನು ಕೂಡ ಸೇರಿಸಿಕೊಂಡು ಸಾಕಷ್ಟು ಪ್ಯಾಕೆಟ್ಗಳು ತರ್ತಾ ಇದ್ದೀವಿ ನಮ್ಗೇನಂದ್ರೆ ಇದೊಂದು ಚಾಲೆಂಜ್ ತಗೊಂಡು ಮಾಡೋದ್ರಿಂದ ನಮಗೆ ಮಾಧ್ಯಮ ಕಡೆಯಿಂದ ಸಪೋರ್ಟ್ ಬೇಕು ಯಾಕಂದ್ರೆ ನಿಮ್ಗೆ ತಿಳಿದಂಗೆ ಇಲ್ಲಿ ಯಾರು ನೋಡ್ಕೊಂಡ ಇನ್ವೆಸ್ಟ್ಸ್ ಇಲ್ಲ ನಮ್ಗೆ ಇನ್ನೊಂದು ಇನ್ವೆಸ್ಟ್ಸ್ ಅಂದ್ರೆ ನಮ್ಮ ಇಚ್ಛಾಶಕ್ತಿ ನಮ್ಮೊಂದು ಕನ್ನಡ ಪ್ರೇಮ ಅನ್ನೋದೇ ನಮ್ದು ಇನ್ವೆಸ್ಟ್ಮೆಂಟ್ ಅಲ್ಲಿಗೆ ಅದನ್ನ ಇಟ್ಕೊಂಡು ಕಳೆದ 6 ತಿಂಗಳಿಂದ ರನ್ ಮಾಡ್ತಿದ್ವಿ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈ ಕಂಟೆಂಟ್ ಸೆಕ್ಟರ್ ಒಂದು ಲಿಮಿಟೆಡ್ ಆಡಿಯನ್ಸ್ ಬೇಸ್ ಆದ್ರಿಂದ ಸ್ಪೋರ್ಟ್ಸ್ ಕನ್ನಡದಲ್ಲಿ ನಾವು ಟ್ರೈ ಮಾಡ್ತಾ ಇದ್ವಿ ನಮ್ಮಲ್ಲಿ ಗ್ರಾಮೀಣ ಕ್ರೀಡೆಗಳಿದೆ ನಮಗೆ ಕಬಡ್ಡಿ ಇರ್ಬೋದು ಕಬಡ್ಡಿಯಿಂದ ನೀವು ಪ್ರೋ ಕಬಡ್ಡಿ ಅಂತ ಅವರು ಬಿಗಲ್ ಗೋಲ್ಡ್ ಟೂರ್ನಮೆಂಟ್ ನೋಡಿದ್ರ ನಾವು ಅದನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಟ್ರೈ ಮಾಡ್ತಾ ಇದ್ವಿ ಹಾಗೆ ನಾವು ಸ್ಕೂಲ್ ಇದ್ದಾಗ ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಅದರಲ್ಲೆಲ್ಲ ಕ್ರಿಕೆಟ್ ಏನೇನು ಸ್ಪೋರ್ಟ್ಸ್ ಗಳಿದೆ ಅದನ್ನ ಎಲ್ಲರನ್ನು ಕೂಡ ಒಂದು ಕನ್ನಡ ಲೀಗ್ ಅಂತ ತಿಂಗಳಿಗೊಂದು ಟೂರ್ನಮೆಂಟ್ ಅನ್ನ ನಾವು ಸದ್ಯದಲ್ಲಿ ಅರೇಂಜ್ ಮಾಡ್ತೀವಿ ಅದಕ್ಕೂ ಕೂಡ ನಾವು ನಿಮಗೆ ಸದ್ಯದಲ್ಲಿ ಇನ್ವಿಟೇಷನ್ ಕಳಿಸ್ಕೊಡ್ತೀವಿ ಇದನ್ನ ಸಾಕಷ್ಟು ಮಟ್ಟಿಗೆ ನಿಮ್ಮ ಕಡೆಯಿಂದ ಪ್ರಚಾರ ಸಿಕ್ಕಿದ್ರೆ ನಿಮ್ಗೆ ಇದನ್ನ ಅವ್ರು ಮಾಡಬೇಕಾಗಿರುತ್ತೆ ಪ್ಲೇ ಸ್ಟೋರ್ ಹೋಗ್ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೊಬೇಕು ಅಲ್ಲಿ ಒಂದು ಇಮೇಲ್ ಐ ಡಿ ಮತ್ತು ಒಂದು ಮೊಬೈಲ್ ನಂಬರ್ ಕೇಳುತ್ತೆ ಅಷ್ಟು ಕೊಟ್ಟರೆ ಕಂಟೆಂಟ್ ಗಳನ್ನ ನೋಡಬಹುದು ಒಳಗಡೆ ಕೆಲವು ಸಿನಿಮಾ ಕಂಟೆಂಟ್ ಗಳಿದೆ ಅದಕ್ಕೆ ನಾವು ವಾರ್ಷಿಕವಾಗಿ 199 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸ್ ಇಟ್ಟಿದ್ದೀವಿ ಒಂದು ವರ್ಷಕ್ಕೆ 199 ರೂಪಾಯಿ ಎಲ್ಲಾ ಕಂಟೆಂಟ್ ಗಳನ್ನು ಅವ್ರು ನೋಡಬಹುದು ಸೊ ಇಷ್ಟಕ್ಕೆ ನಮಗೆ ನಿಮ್ಗೆ ಎಲ್ಲಾ ಮಾಧ್ಯಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಹಾಗೆ ಭದ್ರತರು ಕೂಡ ತುಂಬಾ ಜನ ಆರ್ಗನೈಸ್ ಮಾಡಿ ಅದನ್ನ ಪ್ಲಾಂಟ್ ಆಗಿ ಇಟ್ಕೊಂಡಿದ್ರು ಅದ್ ಕೇಳ ನನ್ ಖುಷಿ ಅಂತ ಈ ತರ ಎಂಟಿಂಗ್ ಇರ್ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ನಮ್ಗೆ ನಮಗೂ ಒಂದು ಸ್ಫೂರ್ತಿ ಸಿಗತ್ತೆ ಅಂತ ನಾವು ಮಲ್ಲಿಕರಣ ಭೇಟಿಯಲ್ಲಿ ಅದನ್ನ ಪ್ರಸಾರ ಮಾಡಕ್ ಇಷ್ಟಪಡ್ತಾ ಇದೀವಿ ಅದು ಕೂಡ ಅದನ್ನು ಉಚಿತವಾಗಿ ಕೊಡ್ತಾ ಇದೀವಿ ಬೇರೆ ಯಾವ್ದೇ ಕೂಡ ನಿಮಗೆ ಒಂದು ಪೇಮೆಂಟ್ ಇಟ್ಕೊಂಡು ಹೋಗೋದು ನಾವೇ ಈ ತರದ ಒಂದು ಕಂಟೆಂಟ್ ಇದೆ ಅಂತ ನೋಡಿ ಜನರು ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಬರಲಿ ಈ ತರ ಕನ್ನಡದೇ ಕನ್ನಡದ ಎಂಟರ್ಪ್ರೈಸ್ ಗಳಲ್ಲಿ ಓಡಿಟ್ಟಿದ್ದೀವಿ ಯಾರೇ ಬೇರೆ ಭಾಷೆ ಅಂತ ಅವರು ಓಡಿಟ್ಟಿರೋದಿಲ್ಲ ಇಲ್ಲಿ ನಮ್ಮ ಕನ್ನಡದ ಎಂಟರ್ಪ್ರೈಸ್ ಗಳಿಗೆ ಕನ್ನಡದ ಟ್ಯಾಲೆಂಟ್ಸ್ ಗಳಿಗೆ ನಿಮ್ಮ ಸಹಕಾರ